ವಾನಿಂಡ್ಯ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ. ಆರ್ಮಿ ಕ್ಯಾಂಟೀನ್ ಇಂದ ಪತಂಜಲಿ ನೆಲ್ಲಿ ಜ್ಯೂಸ್ ಗೆ ಕೋಕ್. ಎಸ್, ಬಾಬಾ ರಾಮದೇವ್ ಅವರು ಪ್ರಚಾರ ಮಾಡ್ತಾ ಇರೋ ಪತಂಜಲಿ ಆಯುರ್ವೇದ ಉತ್ಪನ್ನಗಳ ಪೈಕಿ ನೆಲ್ಲಿ ಜ್ಯೂಸ್ ಮಾರಾಟ ಮಾಡೋದನ್ನ ಆರ್ಮಿ ಕ್ಯಾಂಟೀನ್ ನಲ್ಲಿ ನಿಲ್ಲಿಸಲಾಗಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ಕೇಳಿ. ಭಾರತೀಯ ಸೇನೆಗೆ ಸಪ್ಲೈ ಮಾಡ್ತಾ ಇರೋ ದ ಕ್ಯಾಂಟೀನ್ ಸ್ಟೋರ್ಸ್ ಪತಂಜಲಿ ಆಯುರ್ವೇದದವರ ನೆಲ್ಲಿಕಾಯಿ ಜ್ಯೂಸ್ ಮಾರಾಟವನ್ನ ನಿಲ್ಲಿಸಿದೆ. ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಆದರೆ ಯೋಗ ಗುರು ಬಾಬಾ ರಾಮದೇವ್ ಪ್ರಚಾರ ಮಾಡ್ತಾ ಇರೋ ಗ್ರಾಹಕ ವಸ್ತು ಮಾರಾಟ ಕಂಪನಿಯ ಹೇಳಿಕೆ ಪ್ರಕಾರ ನೆಲ್ಲಿಕಾಯಿ ಜ್ಯೂಸ್ ಮಾರುಕಟ್ಟೆಯಲ್ಲಿರುವ ಉಳಿದ ಉತ್ಪನ್ನಗಳಂತಲ್ಲ, ಮನುಷ್ಯರ ಸೇವನೆಗೆ ಇದು ಯೋಗ್ಯವಾಗಿದೆ, ಇದು ವೈದ್ಯಕೀಯ ಉತ್ಪನ್ನ ಅಂತ ಹೇಳಲಾಗಿದೆ. ಆದರೆ ರಕ್ಷಣಾ ಸಚಿವಾಲಯದ ಮೂಲಗಳ ಪ್ರಕಾರ ಪ್ರಯೋಗಾಲಯ ಪರೀಕ್ಷೆಯಲ್ಲಿ ವಿಫಲವಾದ ನಂತರ ಕಂಪನಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಪಶ್ಚಿಮ ಬಂಗಾಳದ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯದಲ್ಲಿ ನೆಲ್ಲಿಕಾಯಿ ಜ್ಯೂಸ್ ನ ಪರೀಕ್ಷೆ ನಡೆಸಲಾಗಿತ್ತು. ನಿಯಮಗಳ ಪ್ರಕಾರ ಆ ನಿರ್ದಿಷ್ಟ ಬ್ಯಾಚ್ ನ ಮಾರಾಟವನ್ನ ನಿಲ್ಲಿಸಲಾಗಿದೆ ಮತ್ತು ಈ ರೀತಿ ತಪ್ಪಾಗಲು ಕಾರಣಗಳ ಬಗ್ಗೆ ಪರಿಶೀಲನೆ ನಡೆಸಿ ಆ ಬಗ್ಗೆ ವಿವರಣೆ ನೀಡುವಂತೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಉತ್ತರ ಬಂದ ನಂತರ ಮುಂದಿನ ಕ್ರಮ ತೆಗೆದುಕೊಳ್ಳೋದಾಗಿ ತಿಳಿಸಲಾಗಿದೆ. ಆಮ್ಲ ಜ್ಯೂಸ್ ನ ಇಂಡೆಕ್ಸ್ ನಂಬರ್ 85417, ಬ್ಯಾಚ್ ನಂಬರ್ GH1502. ಈ ಬ್ಯಾಚ್ ನ ಆಮ್ಲ ಜ್ಯೂಸ್ ನ ಕೋಲ್ಕತ್ತಾದ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಪತಂಜಲಿ ಆಯುರ್ವೇದದವರು ಈ ಬಗ್ಗೆ ಮಾತಾಡಿದ್ದು, ನಲ್ಲಿಕಾಯಿ ಜ್ಯೂಸ್ ಆಯುರ್ವೇದ ಔಷಧ ಆಯುಷ್ ಸಚಿವಾಲಯದ ನಿಯಮಾವಳಿ ಪ್ರಕಾರನೇ ಪರೀಕ್ಷೆ ನಡೆಸಲಾಗಿದೆ. FSSAI ನಿಯಮಗಳು ಈ ಜ್ಯೂಸ್ ಗೆ ಅನ್ವಯ ಆಗಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಈ ನೆಲ್ಲಿ ಜ್ಯೂಸ್ ನಿಜಕ್ಕೂ ಮನುಷ್ಯರು ಕುಡಿದ್ರೆ ಏನು ತೊಂದರೆ ಆಗಲ್ವಾ? ಆರ್ಮಿ ಕ್ಯಾಂಟೀನ್ ಇದನ್ನ ಬ್ಯಾನ್ ಮಾಡಿದ್ದಾದ್ರೂ ಯಾಕೆ? ಇದರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಅದಕ್ಕೆ ಸ್ವತಃ ಬಾಬಾ ರಾಮದೇವ್ ಅವರೇ ಉತ್ತರ ಕೊಡಬೇಕು. ಬಟ್ ಬಾಬಾ ರಾಮದೇವ್ ಹೇಳೋ ಪ್ರಕಾರ ಇದು ಮನುಷ್ಯರ ಸೇವನೆಗೆ ಯೋಗ್ಯವಾಗಿದೆ, ಇದರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಇನ್ನೂ ಗೊತ್ತಿಲ್ಲ. ಕಾದ್ ನೋಡೋಣ ಇನ್ನು ಮುಂದಕ್ಕೇನೆಲ್ಲ ಆಗುತ್ತೆ ಅಂತ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಹೇಳಬೇಕು ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ. ಹಾಗೆ ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.